ಇವತ್ತು ಅದೇ ಬಸಳೆ ಸೊಪ್ಪನ್ನು ಉಪಯೋಗಿಸೋದ್ರಿಂದ ಯಾವ್ಯಾವ ರೀತಿ ಲಾಭ ಆಗುತ್ತೆ ನಮಗೆ, ಯಾವ್ಯಾವ ಸಮಸ್ಯೆಗೆ ಅದರಲ್ಲಿ ಪರಿಹಾರ ಸಿಕ್ಕತ್ತೆ, ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನಿನ್ನೆ ಕೇವಲ ಬಸಳೆ ಸೊಪ್ಪಿನ ಪರಿಚಯವನ್ನಷ್ಟೇ ಮಾಡಿಕೊಂಡ್ವಿ ನಾವು, ಇವತ್ತು ಅದರ ಉಪಯೋಗಗಳನ್ನು ಸರಿಯಾಗಿ ತಿಳ್ಕೊಳ್ಳೋಣ. ಇದೆಲ್ಲವೂ ಕೂಡ ನಮಗೆ ಖರ್ಚೇ ಇಲ್ಲದಿರ ಅನೇಕ ರೀತಿಯಲ್ಲಿ ಸಹಾಯ ಮಾಡ್ತಕ್ಕಂತಹ ಸಸ್ಯಗಳು. ಹಾಗಾಗಿ ಇದಕ್ಕೆ ನೀವು ನೀರು ಹಾಕಬೇಕಾಗಿಲ್ಲ, ಗೊಬ್ಬರ ಹಾಕಬೇಕಾಗಿಲ್ಲ, ಒಂದು ಕಡ್ಡಿ ತಂದಿಟ್ಟರೆ ಸಾಕು, ಬೆಳ್ಕೊಳ್ಳುತ್ತೆ. ಅದರಿಂದ ಪ್ರಯೋಜನ ಮಾತ್ರ ಸಾಕಷ್ಟು ಇರುತ್ತೆ. ನೋಡಿ, ಮೊಟ್ಟ ಮೊದಲಿಗೆ ಅತಿ ಉಪಯುಕ್ತವಾಗ್ತಕ್ಕಂಥದ್ದು ಅಂದರೆ ರಕ್ತಹೀನತೆಯನ್ನು ನಿವಾರಣೆಯನ್ನು ಮಾಡುವಂಥದ್ದು. ಸಾಮಾನ್ಯವಾಗಿ ಭಾರತ ದೇಶದಲ್ಲಿ ಹುಟ್ಟತಕ್ಕಂತಹ ಮಕ್ಕಳಲ್ಲಿ 50% ಹೆಚ್ಚು ಭಾಗದ ಮಕ್ಕಳಿಗೆ ಈ ಅಪೌಷ್ಟಿಕತೆ ಅನ್ನುವಂಥದ್ದು ಕಾಡುವಂಥದ್ದು. ಸಾಧಾರಣವಾಗಿ ಈ ಮಕ್ಕಳಲ್ಲಿ ಹುಟ್ಟುವಾಗಲೇ ರಕ್ತದ ಕೊರತೆ ಹೆಚ್ಚಾಗಿ ಇರುತ್ತೆ. ಹಾಗಾಗಿಯೇ ಬೆಳವಣಿಗೆಯಲ್ಲಿ ಕುಂಠಿತವಾಗುವಂಥದ್ದು, ಮೆದುಳಿನ ಶಕ್ತಿಯಲ್ಲಿ ಕುಂಠಿತವಾಗ್ತಕ್ಕಂಥದ್ದು ಇವೆಲ್ಲವೂ ಇರುತ್ತೆ. ಹಾಗಾಗಿ ಯಾರೆಲ್ಲ ಗರ್ಭಿಣಿ ಸ್ತ್ರೀಯರಿರ್ತಾರೆ ಅವರು ಆವಾಗಿಂದನೇ ಈ ಒಂದು ಬಸಳೆ ಸೊಪ್ಪನ್ನು ಸೇವನೆಯನ್ನು ಮಾಡೋದನ್ನು ಅಭ್ಯಾಸದಲ್ಲಿಟ್ಕೊಂಡಿದ್ದರೆ ಹುಟ್ಟತಕ್ಕಂತಹ ಮಕ್ಕಳಿಗೆ ಈ ಅಪೌಷ್ಟಿಕತೆ ಕಾಡೋದಿಲ್ಲ, ಅನಿಮಿಯಾ ಕಾಡೋದಿಲ್ಲ, ರಕ್ತಹೀನತೆಯಂತಹ ಸಮಸ್ಯೆ ಬರದೇ ಇರೋ ಹಾಗೆ ನಾವು ಆವಾಗಿಂದನೇ ಜೋಪಾನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಮಕ್ಕಳಿಗೆ ಅನಿಮಿಯಾ ಇತ್ತು, ರಕ್ತಹೀನತೆ ಇತ್ತು ಅಂತಂದರೂ ಕೂಡ ತುಂಬ ಸರಳವಾಗಿ ಇದನ್ನು ಸರಿಪಡಿಸ್ಕೊಳ್ಬಹುದು. ಇದೇ ಸೊಪ್ಪನ್ನು ತಂದು ಚೆನ್ನಾಗಿ ತೊಳೆದು ಅದನ್ನು ರುಬ್ಬಿ ರಸವನ್ನು ತೆಕ್ಕೊಳ್ಳಿ. ಒಂದು ಎರಡೆರಡು ಚಮಚ ರಸಕ್ಕೆ ಒಂದು 1/2 ಚಮಚದಷ್ಟು ಜೇನುತುಪ್ಪವನ್ನು ಸೇರಿಸಿ ಪ್ರತಿನಿತ್ಯ ಬೆಳಿಗ್ಗೆ ಸಾಯಂಕಾಲ ಬೆಳಿಗ್ಗೆ ಸಾಯಂಕಾಲ ಸತತವಾಗಿ ಕೊಡ್ತಾ ಬನ್ನಿ. ಇದನ್ನು ಕೊಡ್ತಾ ಬರೋದ್ರಿಂದ ದಿನೇ ಮಕ್ಕಳಲ್ಲಿ ಈ ರಕ್ತದ ಕಣಗಳು, ಹಿಮೋಗ್ಲೋಬಿನಿನ ಅಂಶ ಜಾಸ್ತಿ ಆಗ್ತಾ ಹೋಗುತ್ತೆ. ಅದರಿಂದಾಗಿ ರಕ್ತಹೀನತೆ ನಿವಾರಣೆ ಆಗುತ್ತೆ, ಪೌಷ್ಟಿಕಾಂಶದಿಂದ ಕೂಡಿರೋದಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ಇದು ನೋಡಿ ತುಂಬ ಸರಳ, ಸುಲಭ, ಖರ್ಚಿಲ್ಲ. ಆದರೆ ಮಾಡುವ ಮನಸ್ಸನ್ನು ಮನೆಯಲ್ಲಿರ್ತಕ್ಕಂತಹ ತಂದೆ ತಾಯಿಗಳು ಮಾಡಿಕೊಳ್ಬೇಕಾಗತ್ತೆ. ಇನ್ನು ಜ್ಞಾಪಕ ಶಕ್ತಿ, ಎಷ್ಟೋ ಮಕ್ಕಳಿಗೆ ಜ್ಞಾಪಕ ಶಕ್ತಿ ಇರೋದಿಲ್ಲ, ಓದಿದ್ದು ಮರ್ತು ಹೋಗುತ್ತೆ. ಇನ್ನು ಕೆಲವರಿಗೆ ಏನಾದರೂ ಸಾಮಾನ್ಯಲ್ಲಿ ಇಟ್ಟಿದ್ದೆ ಅಯೋಧ್ಯೆಯಲ್ಲಿಟ್ಟನೋ ಜ್ಞಾಪಕನೇ ಬರೋದಿಲ್ಲ ಅಂತೀವಿ. ಅಂದರೆ ಬಹಳ ಬೇಗ ಮರವು ಬರುವಂಥದ್ದು, ಓದಿದ್ದು ಜ್ಞಾಪಕದಲ್ಲಿರದೇ ಇರುವಂಥದ್ದು. ಓದಿದಾಗ ಜ್ಞಾಪಕ ಇರುತ್ತೆ, ಬರೆಯೋದಕ್ಕೆ ಹೋದಾಗ ಮರ್ತು ಹೋಗುತ್ತೆ. ಈ ರೀತಿಯೆಲ್ಲ ಜ್ಞಾಪಕ ಶಕ್ತಿಯ ಕೊರತೆ ಯಾರಿಗೆಲ್ಲ ಇದೆ ಅವರು ಈ ಬಸಳೆ ಸೊಪ್ಪನ್ನು ಬಹಳ ಮೇಲಿಂದ ಮೇಲೆ ಉಪಯೋಗಿಸ್ತಾ ಬನ್ನಿ. ಅಡುಗೆಯಲ್ಲಿ ಉಪಯೋಗಿಸಿ, ಔಷಧಿಯಾಗಿ ಉಪಯೋಗಿಸುವಾಗ ಈ ಒಂದು ಸೊಪ್ಪನ್ನು ನೀವು ಹೆಚ್ಚಾಗಿ ಬೇಯಿಸಬಾರ್ದು. ಕೇವಲ ಸಣ್ಣಗೆ ಕತ್ತರಿಸಿ ನೀರನ್ನು ಹಾಕ್ದಿರಾ, ಒಂದು ಬಟ್ಟಲಲ್ಲಿ ಇಟ್ಟು ಕುಕ್ಕರಲ್ಲಿ ಬೇಯಿಸಿ, ಆವಿಯಲ್ಲಿ ಬೇಯಿಸಿ, ಅದಕ್ಕೆ ನೀರು ಹಾಕಿ ನೀರಲ್ಲಿ ಬೇಯಿಸೋದು ಬೇಡ. ಆ ಬೆಂದಂತಹ ಸೊಪ್ಪಿಗೆ ಹೆಚ್ಚಿಗೆ ಮೆಣಸಿನಕಾಯಿ ಖಾರ ಏನು ಹಾಕದಿರಾ, ಸ್ವಲ್ಪ ಹಗುರವಾಗಿರ್ತಕ್ಕಂತಹ ಪಲ್ಯವನ್ನು ಮಾಡಿಕೊಂಡು ಈ ಪಲ್ಯವನ್ನು ಸೇವನೆಯನ್ನು ಮಾಡ್ತಾ ಬಂದರೆ ಅದರಿಂದನೂ ಕೂಡ ಸಾಕಷ್ಟು ವೃದ್ಧಿಯಾಗುತ್ತೆ. ಅಥವಾ ಔಷಧವಾಗಿ ಇದರ ರಸವನ್ನು ಜೇನಿನ ಜೊತೆ ಸೇವನೆ ಮಾಡೋದರಿಂದನೂ ಕೂಡ ಜ್ಞಾಪಕ ಶಕ್ತಿ ವೃದ್ಧಿಯಾಗುತ್ತೆ. ನಿದ್ರಾಹೀನತೆ, ಕೆಲವರಿಗೆ ರಾತ್ರಿ ಮಲಗಿದರೆ ನಿದ್ದೆಯೇ ಬರೋದಿಲ್ಲ. ತುಂಬ ಜನ ಈ ಪ್ರಶ್ನೆಯನ್ನು ಕೇಳ್ತಾರೆ, ಬಂದಾಗ ಹೇಳ್ತಿರ್ತಾರೆ ನೀವೇನಾದರೂ ಮಾಡಿ ನಮಗೆ ಸ್ವಲ್ಪ ರಾತ್ರಿ ನೆಮ್ಮದಿಯಾಗಿ ನಿದ್ದೆ ಮಾಡೋದಕ್ಕೆ ಏನಾದರೂ ಔಷಧಿ ಕೊಟ್ಟುಬಿಡಿ ಅಂತ. ಔಷಧಿಯನ್ನು ಸೇವನೆ ಮಾಡಿ ನಿದ್ದೆಯನ್ನು ಮಾಡುವಂತಹ ಒಂದು ತಪ್ಪನ್ನು ಯಾರೂ ಮಾಡಬಾರ್ದು. ನಮ್ಮ ಅನೇಕ ಮೂಲಿಕೆಗಳಲ್ಲಿ, ಹಣ್ಣುಗಳಲ್ಲಿ ಮತ್ತು ಸೊಪ್ಪು ತರಕಾರಿಗಳಲ್ಲಿ ನಿದ್ರೆಯನ್ನು ತಂದುಕೊಡುವಂತಹ ಅಂಶಗಳು ಇರುತ್ತೆ. ಅದನ್ನು ಸೂಕ್ತವಾಗಿ ನಾವು ಬಳಕೆಯನ್ನು ಮಾಡಿದ್ದೇ ಆದರೆ ಸೊಗಸಾದ ನಿದ್ದೆ ಬರೋದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಈ ಬಸಳೆ ಸೊಪ್ಪನ್ನು ಉಪಯೋಗವನ್ನು ಮಾಡೋದರಿಂದ ಈ ನಿದ್ರಾಹೀನತೆಯಂತಹ ಸಮಸ್ಯೆಯಿಂದ ಹೊರಕ್ಕೆ ಬರೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು ಎಲ್ಲರಿಗೂ ಗೊತ್ತಿರತಕ್ಕಂಥ ಒಂದು ವಿಚಾರ ಅಂದರೆ ಬಸಳೆ ಸೊಪ್ಪು ಅಂದರೆ ಬಾಯಿ ಹುಣ್ಣು. ಸಾಧಾರಣವಾಗಿ ಅದನ್ನು ಬಾಯಿ ಬಸಳೆ ಸೊಪ್ಪು ಅಂತಲೇ ಕರೆಯೋದು ಕೂಡ ವಾಡಿಕೆಯಲ್ಲಿ ಇದೆ. ಅಂದರೆ ಹುಣ್ಣುಗಳನ್ನು ನಿವಾರಣೆ ಮಾಡುವಂತಹ ಶಕ್ತಿ ನಮ್ಮ ಈ ಬಸಳೆ ಸೊಪ್ಪಿಗೆ ಇರ್ತಕ್ಕಂಥದ್ದು. ಇದರಲ್ಲಿ ಕೆಂಪು ಬಣ್ಣದ ಬಸಳೆ ಸೊಪ್ಪು ಸಿಕ್ಕತ್ತೆ, ಬಿಳಿ ಬಣ್ಣದ್ದು ಅಂದರೆ ಈ ಹಸಿರು ಬಣ್ಣದ್ದು ಸಿಕ್ಕತ್ತೆ. ಎರಡರಲ್ಲಿ ಯಾವುದು ಸಿಕ್ಕಿದರೂ ಕೂಡ ಉಪಯೋಗವನ್ನು ಮಾಡಬಹುದು. ಎರಡೂ ಕೂಡ ಔಷಧೀಯವಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದು. ಬಾಯಲ್ಲಿ ಹುಣ್ಣಿರಬಹುದು, ಹೊಟ್ಟೆಯಲ್ಲಿ ಹುಣ್ಣುಗಳಿರಬಹುದು,
ಅಥವಾ ಆ್ಯಸಿಡಿಟಿ ಸಮಸ್ಯೆ ಇರಬಹುದು, ಇದು ಎಲ್ಲಕ್ಕೂ ಕೂಡ ಬಸಳೆ ಸೊಪ್ಪು ಉತ್ತಮವಾದಂತಹ ಔಷಧಿ. ಇದು ಬಹಳ ರುಚಿಯಾಗೂ ಇರುತ್ತೆ, ಅಡುಗೆಯಲ್ಲೂ ಬಳಸಬಹುದು ಅಥವಾ ಔಷಧಿಯಾಗಿ ಕೂಡ ಬಳಸಬಹುದು. ಇಲ್ಲ ಕಾಲದಲ್ಲಿ ಸಿಕ್ಕಿದಾಗ ತಂದು ನೆರಳಲ್ಲಿ ಒಣಗಿಸಿ ಪುಡಿಯನ್ನು ಮಾಡಿಟ್ಕೊಳ್ಳಿ. ಪ್ರತಿನಿತ್ಯ ಒಂದು ಚಮಚ ಇದ್ರ ಪುಡಿಯನ್ನು ಸೇವನೆಯನ್ನು ಮಾಡ್ತಾ ಬನ್ನಿ. ಇಷ್ಟು ಮಾಡಬಹುದಲ್ವಾ? ಮಾಡಿಕೊಳ್ಳೋದ್ರಿಂದ ಯಾರಿಗೆ ಅನುಕೂಲ? ಮಾಡಿಕೊಂಡವರಿಗೆ ಅನುಕೂಲ. ಹಾಗಾಗಿ ಸ್ವಲ್ಪ ಸೋಮಾರಿತನವನ್ನು ಬಿಡೋಣ. ಇಂತಹ ಸೊಪ್ಪುಗಳನ್ನು ಮನೆಯ ಹತ್ತಿರದಲ್ಲಿ ಬೆಳೆಸ್ಕೊಳ್ಳೋಣ, ಅದರಿಂದ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳೋಣ. ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮುಂದೆ ಬರುವ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಮೊದಲೇ ನೋಡಬಹುದು. ಫೇಸ್ಬುಕ್ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜನ್ನು ಲೈಕ್ ಮಾಡಿ ಫಾಲೋ ಮಾಡಿ.